ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜುಳಾಗೆ ಮನೋಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ ಕ್ರಿಸ್ ಗೇಲ್ ಅವರು ನಾನು ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ರಿಟೈರ್ಮೆಂಟ್ ತಗೋತೀನಿ ಅಂತ ಘೋಷಿಸಿದರು. ಅವ್ರ ಫಾರ್ಮಲ್ಲಿ ಸಹ ಇರಲಿಲ್ಲ, ಅದೊಂಥರ ಬೇಜಾರಾಯಿತು. ಅವರೇ ಫ್ರ್ಯಾಂಚೈಸಿ ಕ್ರಿಕೆಟ್ ಆಡ್ತೀನಿ ಅಂತ ಹೇಳಿರುವಂಥದ್ದು ಅವರು. ಅದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಜೊತೆ 15 ರನ್ ಹೊಡೆದ್ರು ಗೈಸ್ ಇವರು 9 ಬಾಲ್ಗೆ. ಪ್ಯಾಟ್ ಕಮಿನ್ಸಿಗೆ ಔಟ್ ಆಗಿಬಿಟ್ರು. ಅದು ಒಂಥರ ಬೇಜಾರಾಯಿತು ನನಗೆ. ನ್ಯೂಸ್ ಗೊತ್ತಿರಲಿಲ್ಲ, ಆಮೇಲೆ ಸುಮ್ಮನೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಗೊತ್ತಾಯಿತು. ಅದಕ್ಕೆ ಇದೊಂದು ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅಂತ ಹೇಳಿದೆ. ಡ್ರೇನ್ ಬ್ರಾವೋ ಅವರು ಸಹ ಇದು ವರ್ಲ್ಡ್ ಕಪ್ ಆದಮೇಲೆ ನಾನು ರಿಟೈರ್ಮೆಂಟ್ ತಗೋತೀನಿ ಅಂತ ಮೊದಲೇ ಅವರು ಘೋಷಿಸಿದರು. ಸರಿನಾ, ಇವಾಗ ನಾವು ಕ್ರಿಸ್ ಗೇಲ್ ಅವ್ರ ಬಗ್ಗೆ ಅಂದರೆ ಅವ್ರು ಎಷ್ಟು ರನ್ ಹೊಡೆದಿದ್ದಾರೆ T20 ಫಾರ್ಮೆಟಲ್ಲಿ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಕ್ರಿಸ್ ಗೇಲ್ ಅವ್ರ ರೆಕಾರ್ಡ್ ನೋಡೋದಾದರೆ ಕ್ರಿಸ್ಟೋಫರ್ ಹೆನ್ರಿ ಗೇಲ್ ಅವ್ರದ್ದು T20 ಕ್ರಿಕೆಟಲ್ಲಿ 445 ಇನ್ನಿಂಗ್ಸ್ ಆಡಿದ್ದಾರೆ ಗೈಸ್. ಇವರು ರನ್ಸ್ ಎಷ್ಟು ಹೊಡೆದಿದ್ದಾರಪ್ಪ ಅಂದರೆ 14,321 ರನ್ಸ್ ಹೊಡೆದಿದ್ದಾರೆ. ಆವರೇಜ್ 36.44, ಸ್ಟ್ರೈಕ್ ರೇಟ್ ಅಂತೂ ಕ್ರೇಜಿ ಆಗಿದೆ, 145.4 ಸ್ಟ್ರೈಕ್ ರೇಟ್ ಇದೆ ಗೈಸ್. 87 50 22 100s ಬೆಸ್ಟ್ ಸ್ಕೋರ್ T20 ಕ್ಯಾರಿಯರಲ್ಲಿ 175. ಫ್ರೆಂಡ್ಸ್, ಇದು ಇಂಟರ್ನ್ಯಾಷನಲ್ ಮಾತ್ರ ಅಲ್ಲ, ನಾವು ತೊಗೊಂಡಿರೋದು ಫ್ರಾಂಚೈಸಿ ಕ್ರಿಕೆಟ್ ಅಂದರೆ IPL CPL ಈ ಥರ ಲೀಗ್ಸ್ಗಳು ಆಡ್ತಾರಲ್ಲ, ಅದರದ್ದು ಸಹ ನಾವು ತೊಗೊಂಡಿದ್ದೀವಿ. 175 ಹೊಡೆದಿದ್ದು RCB ವರ್ಸಸ್ ಪುಣೆ ವಾರಿಯರ್ಸ್ ಇಂಡಿಯಾ ಮ್ಯಾಚಲ್ಲಿ ಬರೀ 6 ಕಡೆ ಗೈಸ್. ಇವರು IPL ಅಷ್ಟೊತ್ತಿಗೆ ಫಾರ್ಮ್ಗೆ ಬರಲಿ ಅಂತ ಕೇಳ್ಕೊಳ್ಳೋಣ. ಇವ್ರ ಫಾರ್ಮಲ್ಲಿ ಇದ್ದರೆ ನೋಡೋಕ್ಕೆ ಚಂದ ಬ್ರದರ್, ಇಲ್ಲದೆ ಹೋದರೆ ಬೇಜಾರಾಗ್ಬಿಡತ್ತೆ ಅಲ್ವಾ. ನಿಮಗೆ ಏನನ್ಸುತ್ತೆ ಅವ್ರ ರಿಟೈರ್ಮೆಂಟ್ ಬಗ್ಗೆ ಕಾಮೆಂಟ್ ಮಾಡಿ. ತಗೊಂಡಿದ್ದು ಸರಿನಾ ಇವರು ಅಥವಾ ಇನ್ನೂ ಸ್ವಲ್ಪ ವರ್ಷ ಆಡಬೇಕಿತ್ತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಜೈ ಹಿಂದ್, ವಂದೇ ಮಾತರಂ.